ನವೆಂಬರ್ ಇಪ್ಪತ್ತೆರಡು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ ಕೀರ್ತನೆ ಅರವತ್ತೊಂಬತ್ತು ಒಂಬತ್ತು ತಣ್ಣಗಿರುವ ಮತ್ತು ಅದರ ಬಗ್ಗೆ ಲೆಕ್ಕಾಚಾರ ಹಾಕುವ ಜನರಲ್ಲಿ ಒಳ್ಳೆಯ ಗುಣಗಳಿರಬಹುದು ಆದರೆ ಒಮ್ಮೆ ಕರ್ತನ ಕೃಪೆಯನ್ನೂ ಸತ್ಯವನ್ನೂ ರುಚಿ ನೋಡಿದವರು ತಣ್ಣಗಾಗಲಿ ಅಥವಾ ಊರು ಬೆಚ್ಚಗಾಗಲಿ ಇರಲು ಸಾಧ್ಯವಿಲ್ಲ ಇಂತಹವರಲ್ಲಿ ಪ್ರೀತಿ ಎಂಬ ಜ್ವಾಲೆಯು ಉರಿದು ಬೆಂಕಿಯಂತೆ ದಹಿಸುವುದು ಇಂತಹ ಗುಣ ನಮ್ಮ ಕರ್ತನಲ್ಲಿತ್ತು ಈ ಕಾರಣಕ್ಕಾಗಿಯೇ ಈತನು ದೇವರಿಗೆ ಅತಿ ಪ್ರಿಯನಾಗಿದ್ದನು ಹೀಗಿರುವಲ್ಲಿ ನಾವೆಲ್ಲರೂ ಕರ್ತನ ಪ್ರೀತಿಗೆ ಪಾತ್ರರಾಗಿ ಆತನ ದೃಷ್ಟಿಯಲ್ಲಿ ಸತ್ಯ ಹಾಗೂ ನೀತಿಯ ವಿಷಯದಲ್ಲಿ ನಮ್ಮ ಅಭಿಮಾನವು ಬೆಂಕಿಯಂತೆ ಕರ್ತನ ವೇದಿಯ ಮೇಲೆ ಸಮರ್ಪಿತವಾಗಲಿ ಹೀಗೆ ಇವರು ಕರ್ತನ ಮೂಲಕ ದೇವರಿಗೆ ಮೆಚ್ಚುಗೆಯಾಗಿಯೂ ಅತಿ ಪ್ರಿಯರಾಗಿಯೂ ಕಂಡುಬರುವರು